ಸಾರಾ ಗೋವಿಂದ್ ಅವರ ಒಂದು ವಿಷಯಕ್ಕೆ ಬಂದಾಗ 2000 ಇಸ್ವಿಯಲ್ಲಿ ನಾನು ಡಿಗ್ರಿ ಮುಗಿಸ್ಕೊಂಡು ಚಿತ್ರನಟ ಆಗಬೇಕು ಹೀರೋ ಆಗಬೇಕು ಅಂತ ಕನಸಿಟ್ಕೊಂಡು ಬಂದಿರತಕ್ಕಂಥ ಒಬ್ಬ ಯುವಕ. ಆಗ ನನಗೆ ಪರಿಚಯ ಆಗಿದ್ದು ಇವತ್ತಿನ ದೊಡ್ಡ ನಟ ಸುದೀಪ್. ಸುದೀಪ್ ಅವರ ಹಾದಿಯಲ್ಲಿ ನಾವು ತುಂಬ ಕಲ್ತಿದ್ದೀವಿ ಫಿಲಮ್ ಇಂಡಸ್ಟ್ರಿ ಬಗ್ಗೆ. ಕಾರಣಾಂತರಗಳಿಂದ ಯಾವುದೇ ಥರದ ಚಾನ್ಸು ಸಿಗಲಿಲ್ಲ. ತುಂಬ ಬೆಳ್ಳಗಿದೆಯಾ, ಸ್ವಲ್ಪ ರಗಡ್ ಇರಬೇಕು, ಚಾಕ್ಲೇಟ್ ಬಾಯ್ ಅಂತ ಇದ್ರದೆಲ್ಲ ಗೂಬೆ ಕೂಡಿಸಿ ಅಥವಾ ನಮ್ಮ ಅದೃಷ್ಟ ಇರಲಿಲ್ವೋ ಅದು ಸೆಕೆಂಡ್ರಿ. ಆಗಲಿಲ್ಲ. ಹೇಗೋ ಚಿತ್ರದ ಮಧ್ಯೆ ಚಿತ್ರದ ಜೊತೆಗೆ ಫಿಲಮ್ ಇಂಡಸ್ಟ್ರಿ ಜೊತೆಗೆ ಸಂಪರ್ಕ ಇರಬೇಕು ಅಂತ ಹೇಳಿ ನಾನು ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಮತ್ತು ಒಂದು ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಕಂಪ್ನಿಯನ್ನು ಹುಟ್ಟಾಕ್ತೀನಿ 2002. ಆಗ ನನಗೆ ಬಂದಿದ್ದು ಮೊದಲನೇ ಕಾರ್ಯಕ್ರಮ ರಿಲಯನ್ಸ್ ಇನ್ಫೋಕಾಮ್ಗೆ ಬೇಕಾಗಿರ್ತಕ್ಕ ಒಂದು ಬ್ರ್ಯಾಂಡ್ ಅಂಬಾಸಿಡರ್. ನನಗೆ ಆಗಿನ ಕಾಲಕ್ಕೆ ಹೀರೋ ಸುದೀಪ್ ಅವರನ್ನು ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಿ ಒಂದು ಪ್ರೀಪೇಡ್ ಫೋನ್ಗೆ ಇಡೀ ವಿಶ್ವದಲ್ಲೇ ಮಾಡದೇ ಇರತಕ್ಕಂಥ ಒಂದು ಸಾಹಸನ ನಾವು ಮಾಡಿದ್ವಿ. ಆ ಸಾಹಸದ ಎರಡು ತುಣುಕು ನಿಮಗೆ ಹೇಳ್ತೇನೆ. ರೇಡಿಯೋಗಳಲ್ಲಿ ಮತ್ತು ಪೇಪರ್ಗಳಲ್ಲಿ ಮೇಲಿಂದೇನೋ ಬರ್ತಾ ಇದೆ, ಮೇಲಿಂದೇನೋ ಬರ್ತಾ ಇದೆ, ದಯವಿಟ್ಟು ಆಕಾಶ ನೋಡಿ ಅಂತ ಹೇಳಿ ಒಂದು ಟೀಸರ್ ಅನ್ನು ರೆಡಿ ಮಾಡಿ 15 ದಿನ ಕುತೂಹಲವನ್ನು ಕೆರೆಸಿ ಕನ್ನಡದ ಜನತೆಗೆ ಏನೋ ಬರ್ತಾ ಇದೆ, ಮೇಲಿಂದ ಏನೋ ಬರ್ತಾ ಇದೆ ಅಂತ ಹೇಳಿ ಸುದೀಪ್ ಅವರನ್ನ, ಕಿಚ್ಚ ಸುದೀಪ್ ಅವರನ್ನ 8,000 ಅಡಿಗಳಿಂದ ಮೇಲೆ ಪ್ಯಾರಚೂಟ್ ಹಾಕಿ ಅವ್ರನ್ನ ಜಂಪ್ ಮಾಡಿಸಿದ್ವಿ. ಜಂಪ್ ಮಾಡಿಸಿ ಅವ್ರ ಜೊತೆಗೆ ಒಂದು ಲಕ್ಷದ ಪ್ರೀಪೇಡ್ ಕಾರ್ಡ್ ಅನ್ನ ಬೆಂಗಳೂರಲ್ಲಿ ಬಿಟ್ವಿ. ಇದು ಆ ಅವತ್ತಿಗೆ ಒಂದು ದೊಡ್ಡ ಸಾಹಸ. ದೊಡ್ಡ ದೊಡ್ಡ ಮ್ಯಾನೇಜ್ಮೆಂಟ್ ಶಾಲೆಗಳಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ, ಪ್ರಸ್ತಾಪ ಇದೆ. ಅದಾದ ನಂತರ 2006 FM ಚಾನೆಲ್ ಒಂದು ಬೆಂಗಳೂರು ಬಂದಾಗ FM ಒಂದು ಮುಖವಾಡ ಬೇಕು, ಒಬ್ಬ ಹೀರೋ ಬೇಕು, FM ನ ಹೇಗೆ ಜನರಿಗೆ ತಲುಪಿಸೋದು, ಇಡೀ ಬೆಂಗಳೂರು FM ಬಂದಿದೆ ಅಂತ ಹೇಗೆ ಹೇಳೋದು ಅಂತ ಕೇಳಿದಾಗ ನಾನೊಂದು ಐಡಿಯಾ ಕೊಟ್ಟೆ. ಒಬ್ಬ ವ್ಯಕ್ತಿ ಹೆಡ್ ಫೋನ್ ಹಾಕೊಂಡು ಮೈಕಲ್ಲಿ ಮಾತಾಡೋದನ್ನ ಫೋಟೋ ತೋರಿಸೋಣ, ಅವಾಗ ಜನ ಗೊತ್ತಾಗುತ್ತೆ ಈ ತರ ಒಂದು ತರಂಗಾಂತರ ಇದೆ ಅಂತ ಹೇಳಿ ಉಪೇಂದ್ರ ಅವರನ್ನ ನಾನು FM ಬ್ರ್ಯಾಂಡ್ ಮ್ಯಾನೇಜರ್ ಬ್ರ್ಯಾಂಡ್ ಅವರಾಗಿ ಮಾಡಿದೆ. ಬಿಗ್ FM ಅಲ್ಲಿ ಉಪೇಂದ್ರ ಅವರು ಒಂದು ಇಮೇಜ್ ಆಗಿ ಕಾಣಿಸ್ಕೊಂಡ್ರು. ಹಾಗೆ ಅನೇಕ ಬ್ರ್ಯಾಂಡ್ಗಳನ್ನ ಕರ್ನಾಟಕಕ್ಕೆ ಪರಿಚಯ ಮಾಡಿಸ್ತಕ್ಕಂತ ನನ್ನ ಒಂದು ಸಾಧನೆ ಇದೆ, ಅದು ಹೇಳ್ಕೋಬಾರ್ದು. ಗೂಗಲ್ ಮಾಡಿದ್ರೆ ಅತ್ಯಂತ ವಿಷಯಗಳು ಸಿಗುತ್ತೆ. ಹಾಗೆ 2006 ಐಶ್ವರ್ಯ ಅನ್ನೋ ಚಿತ್ರನ ನನ್ನ ಆತ್ಮೀಯ ಗೆಳೆಯರು ಇಂದ್ರಜಿತ್ ಲಂಕೇಶ್ ಅವರು ಮಾಡಿದ್ರು. ಆ ಇಂದ್ರಜಿತ್ ಲಂಕೇಶ್ ಪಿಕ್ಚರ್ ಅಲ್ಲಿ ನಾವು ಪಾಲುದಾರಿಕೆ ಹಾಕಿದ್ವಿ, N. Kumar ಅವರಿದ್ರು. ಆ ಪಾಲುದಾರಿಕೆಯಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿ ನಾನು ಬೆಂಗಳೂರು ಡಿಸ್ಟ್ರಿಬ್ಯೂಟರ್ ಆಗಬೇಕಾಯ್ತು. ಬಟ್ ಆದರೆ ಆ ಎಂಟೈರ್ ಸಿನಿಮಾದಲ್ಲಿ ಆ ಮಾರ್ಕೆಟಿಂಗ್ ಬ್ರ್ಯಾಂಡ್ ಇನ್ ಬ್ರ್ಯಾಂಡಿಂಗ್ ಅನ್ನೋ ಕಾನ್ಸೆಪ್ಟ್ ಅನ್ನ ತಂದಿದ್ದು ಪ್ರಶಾಂತ್ ಸಂಬರ್ಗಿ. ಇದನ್ನ ನಾವು ಅನೇಕ ದಿನಗಳಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ಈ ನಮ್ಮ ಕೆಲಸವನ್ನು ಗುರ್ತು ಮಾಡಿದ್ದು ರಿಲಯನ್ಸ್ ಸಂಸ್ಥೆಯವರು. ರಿಲಯನ್ಸ್ ಸಂಸ್ಥೆಯವರು 2004 ರಿಂಗ್ ಟೋನ್ ಬೇಕಾಗಿರುತ್ತೆ ಅವರಿಗೆ. ಆಗ ರಿಂಗ್ ಟೋನು ಮೊಬೈಲ್ ಮುಖಾಂತರ ಡೌನ್ಲೋಡ್ ಆಗ್ತಿರ್ಲಿಲ್ಲ, ಒಂದು SMS ಕಳಿಸಿ ತಗೋಬೇಕಾಗಿತ್ತು. ನಾವು 2G ನೆಟ್ವರ್ಕ್ ಅಲ್ಲಿ ಇದ್ವಿ. ಆ 2G ನೆಟ್ವರ್ಕ್ ಅಲ್ಲಿ ರಿಂಗ್ ಟೋನ್ ಪರ್ಚೇಸ್ ಮಾಡಬೇಕಾದ್ರೆ ನನ್ನನ್ನ ಆಗ್ರಿಗೇಟರ್ ಅಂತ ಅಪಾಯಿಂಟ್ ಮಾಡ್ತಾರೆ. ಆಗ್ರಿಗೇಟರ್ ಅಂದ್ರೆ ಅನೇಕ ಮ್ಯೂಸಿಕ್ ಸಂಸ್ಥೆಗಳ ಒಂದು ಆಗ್ರಿಗೇಷನ್ ಮಾಡಿ ನಾವು ಮೊಬೈಲ್ ಕಂಪ್ನಿ ಕೊಡಬೇಕು. ಅಶ್ವಿನಿ ಆಡಿಯೋ ಆಗಿರ್ಬೋದು, ಲಹರಿ ಆಗಿರ್ಬೋದು, ಅಥವಾ ಆನಂದ್ ಆಡಿಯೋ ಆಗಿರ್ಬೋದು, ಇವ್ರ ಜೊತೆಗೆ ಒಂದು ಹೊಸ ಪದ್ಧತಿ ರೆವಿನ್ಯೂ ಶೇರಿಂಗ್ ಅನ್ನು ಕಂಡುಹಿಡಿತಕ್ಕಂಥದ್ದೇ ಪ್ರಶಾಂತ್ ಸಂಬರ್ಗಿ. ಆಗ ನನ್ನ ಆಫೀಸ್ಗೆ ಎಲ್ಲ ಚಿತ್ರದೊಮ್ಮೆದ ಪ್ರೊಡ್ಯೂಸರ್ಸು ರಿಂಗ್ ಟೋನ್ ತಗೊಳ್ಳಿ ಅಡ್ವಾನ್ಸ್ ಕೊಡಿ, ರಿಂಗ್ ಟೋನ್ ತಗೊಳ್ಳಿ ಅಡ್ವಾನ್ಸ್ ಕೊಡಿ ಅಂತ ಓಡೋಡ್ ಬರ್ತಾ ಇದ್ರು. ಇವತ್ತು ನನ್ನ ಕೊಡುಗೆ ಏನು ಅಂತ ಕೇಳ್ತಾರೆ, ಅದು ಸೆಕೆಂಡ್ರಿ. ಅದಾದ ನಂತರ 2010 ಹೀಗೆ ಅನೇಕ ಕಾರ್ಯಕ್ರಮಗಳು ಮಾಡಿದ್ದೀನಿ. ಇದು ನಾನು ಓನ್ಲಿ ಹೈಲೈಟ್ಸ್ ಅಂತ ಮಾತ್ರ ಮಾತಾಡ್ತಾ ಇದ್ದೀನಿ. 2010 ಒಂದು FM ಚಾನೆಲ್ ಅಲ್ಲಿ 1 ತಿಂಗಳ ಕಾಲ ಉಪ್ಪಿ ಲಾಜಿ ಅಂತ ಒಂದು ಕಾರ್ಯಕ್ರಮ ನಡೆಸ್ತೀವಿ. ಉಪೇಂದ್ರ ಅವರು ಜನರ ಪ್ರಶ್ನೆಗೆ ಸ್ಪಂದಿಸಿ ಉತ್ತರ ಕೊಡುವ ಒಂದು ಕಾರ್ಯಕ್ರಮವನ್ನು ಉಪ್ಪಿ ಲಾಜಿ ಅಂತ. ಜನರು ರೇಡಿಯೋಗೆ ಫೋನ್ ಮಾಡೋದು, ಅಲ್ಲಿ ಉಪೇಂದ್ರ ಅವರು ಉತ್ತರ ಕೊಡೋದು. ಇದನ್ನ ಸಹ ಡಾಕ್ಯುಮೆಂಟ್ ಆಗಿದೆ. ಯಾವುದೇ ಒಂದು ಮ್ಯಾನೇಜ್ಮೆಂಟ್ ಬುಕ್ ಅಲ್ಲಿ ಈ ಮಾರ್ಕೆಟಿಂಗ್ ಪ್ರಾಡಕ್ಟ್ ಬಗ್ಗೆ ಉಲ್ಲೇಖ ಇದೆ. ಹೀಗೆ ಅನೇಕ ಸಾಹಸಗಳನ್ನು ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ
ಚಿತ್ರರಂಗದ ಡಿಸ್ಟ್ರಿಬ್ಯೂಷನ್ಗಳು, ಚಿತ್ರರಂಗದ ಸಣ್ಣ ಪುಟ್ಟ ತೆಲುಗು ಪಿಕ್ಚರ್ ಕನ್ನಡದಲ್ಲಿ ರಿಲೀಸ್ ಮಾಡೋದನ್ನ ಮಾಡ್ಕೊಂಡ್ಬಂದೆ. ಇಷ್ಟೊತ್ತವರೆಗೂ ನಾನು ಯಾವುದೇ ಫಿಲಿಂ ಚೇಂಬರಲ್ಲಿ ನಾನು ಸದಸ್ಯತ್ವವನ್ನು ಹೊಂದಿರಲಿಲ್ಲ, ಹೊಂದೋದು ಇಲ್ಲ. ಅದಕ್ಕೆ ಕಾರಣಗಳಿವೆ. ಇದಾದ ನಂತರ ನನ್ನ ಮತ್ತು ರಿಲಯನ್ಸ್ ಅವರ ಒಡನಾಟ ಜಾಸ್ತಿಯಾಗಿ ನನಗೆ ಅವರು ಬಿಗ್ ಟೆಲಿಫೋನ್, ಬಿಗ್ ಸಿನಿಮಾ ಮತ್ತು ಬಿಗ್ ಪಿಕ್ಚರ್ಸ್ ಅನ್ನೋ ಒಂದು ಕನ್ಸಲ್ಟೆಂಟ್ ಕೆಲಸ ಅನ್ಕೊಡ್ತಾರೆ. ಆವಾಗ ಹುಟ್ಕೊಂಡಿದ್ದೆ ಒಂದು ಹೊಸ ಪ್ರಾಬ್ಲಮ್. ಸಿಂಗಮ್ ಅನ್ನೋ ಚಿತ್ರ ಅಜಯ್ ದೇವಗನ್ ಮತ್ತು ರೋಹಿತ್ ಶೆಟ್ಟಿ ಅವರ ಒಂದು ನಿರ್ದೇಶನದಲ್ಲಿ ಏನು ಸಿಂಗಮ್ ಚಿತ್ರ ಬರುತ್ತೆ, ಅದರಲ್ಲಿ ಪ್ರಕಾಶ್ ರಾಜ್ ಅವರು ಕ್ರಿಯೇಟಿವ್ ಫ್ರೀಡಮ್ ಆಗಿ ಎಷ್ಟೇ ನಾಯಿಗಳು ಬರಲಿ ಕರ್ನಾಟಕದಿಂದ ನಾನು ಎದುರಿಸ್ತೀನಿ ಅಂತ ಒಂದು ಗೋವನ್ ಡೈಲಾಗ್ ಅಲ್ಲಿ ಹೊಳಿತಾರೆ. ಇಡೀ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿಯವರು ಚೇಂಬರ್ ಕರೆಸ್ಬಿಟ್ಟು ನಿಮಗೆ ಥಿಯೇಟರ್ ರಿಲೀಸ್ ಮಾಡಕ್ ಬಿಡಲ್ಲ, ನಿಮಗೆ ಯಾವ ಥಿಯೇಟರ್ ಕೊಡಲ್ಲ ಅಂತ ಹೇಳಿ ಗಲಾಟೆ ಮಾಡ್ತಾರೆ. ನಾನು ನನ್ನ ಅನ್ನದಾತ ಆಗಿರ್ತಕ್ಕಂಥ ರಿಲಯನ್ಸ್ಗೆ ಅದು ವ್ಯಾಪಾರದ ದೃಷ್ಟಿಯಲ್ಲಿ ಲಾಸ್ ಆಗುತ್ತೆ ದೃಷ್ಟಿಯಲ್ಲಿ ನಾನು ಆಗಿನ ಪ್ರೆಸಿಡೆಂಟ್ ಬಸಂತ್ ಕುಮಾರ್ ಪಾಟೀಲ್ ಅವರಿಗೆ ಮನವಿ ಮಾಡಿ, ಸರ್ ಅಪಾಲಜಿ ಏನ್ ಬೇಕೋ ಹೇಳಿ ನಾನು ಕೊಡಿಸ್ತೀನಿ ಅಂತ ಹೇಳಿ ಅಜಯ್ ದೇವ್ಗನ್, ರೋಹಿತ್ ಶೆಟ್ಟಿ, ಪ್ರಕಾಶ್ ರಾಜ್ ಅವರನ್ನು ಖುದ್ದಾಗಿ ಫೋನ್ ಮಾಡಿ ಒಂದು ಫ್ಯಾಕ್ಸ್ ಅನ್ನು ತರ್ಸ್ಕೊಂತೀನಿ, ಇಮೇಲ್ ಅನ್ನು ತರ್ಸ್ಕೊಂತೀನಿ. ಅವಾಗ ತರ್ಸ್ಕೊಂಡು ನನ್ನ ಫೋನಲ್ಲಿ ಮಾತಾಡಿಸಿ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾಲ್ಲಿ ಅದನ್ನ ಸುದ್ದಿಗೋಷ್ಠಿ ಮಾಡ್ತೀನಿ. ಆಗ್ಲೂ ಸಹ ಫಿಲಿಂ ಚೇಂಬರ್ ಅವರು ನನಗೆ ಏನಾದರೂ ಬೇಕು, ಏನಾದರೂ ಈ ಥರದೊಂದು ಪ್ರಶ್ನೆಗಳು, ನಿಮ್ಮ ಬಿಗ್ಗಿಂದ ಏನಾದ್ರು ತರ್ಸ್ಕೊಳ್ಳಿ ಅಂತ ಈ ಥರದ ಒಂದು ಸಣ್ಣದ ಮಾತನ್ನು ಕೇಳ್ತಾ ಇದ್ರು. ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಹೀಗೆ ಕೈಟ್ಸ್ ಅನ್ನೋ ಚಿತ್ರ ರಿಲೀಸ್ ಆದಾಗ ಈ ಕರ್ನಾಟಕ ಫಿಲಿಂ ಚೇಂಬರ್ ಅವರು ಒಂದು ನಿಯಮ ಮಾಡಿಕೊಂಡಿದ್ದಾರೆ, ಕಾನೂನು ಬಾಹಿರ ನಿಯಮ. ಯಾವುದೇ ಚಿತ್ರ 24 ಸ್ಕ್ರೀನ್ಗಿಂತ ಜಾಸ್ತಿ ರಿಲೀಸ್ ಮಾಡೋಂಗಿಲ್ಲ ಅಂತ ಹೇಳಿ ಯಾವುದೋ ಒಂದು ರೂಲು. ಆ ರೂಲ್ ಯಾವ್ದ್ರಲ್ಲೂ ಇಲ್ಲ, ಯಾವ ಕೋರ್ಟಲ್ಲೂ ಇಲ್ಲ. ಆ ರೂಲ್ಗಿನ ವಿರುದ್ಧವಾಗಿ ನಾನು ನಮ್ಮ ಚಿತ್ರ ಬಿಡುಗಡೆಯನ್ನ ಒಂದು 50 ಸೆಂಟರ್ಗಳಲ್ಲಿ ಮಾಡಿದೆ. ಅದಕ್ಕೆ ಕೋಪಿತಗೊಂಡ ಕೊಬ್ಬರಿ ಮಂಜು ಅವರು ಶಂಕರ್ IPS ವಿಜಯ ಪಿಕ್ಚರ್ ಇರಬೇಕಾದ್ರೆ ಫೋರಂ ಮಾಲ್ PVR ಅಲ್ಲಿ ಹೋಗ್ಬಿಟ್ಟು ನಮ್ಮ ಚಿತ್ರದ ನೆಗೆಟಿವ್ ಅನ್ನ ಸುಟ್ಟಾಕ್ತಾರೆ. ಆ ಸುಟ್ಟಾಕಿದ ಸಮಯದಲ್ಲಿ ಸಂಸ್ಥೆಯವರು ಕೇಳ್ತಾರೆ, ನೀನ್ ಏನ್ ಮಾಡ್ತಾ ಇದೀಯಾ, ಏನು ನಿನ್ನ ಇಲ್ಲಿ ಕೆಲಸ, ನಿನ್ನ ಅಪಾಯಿಂಟ್ ಮಾಡಿರೋದೇನಕ್ಕೆ, ಏನ್ ಮಾಡ್ತಾ ಇದೀಯ ಅಂತ ಹೇಳಿದಾಗ ಆಗ ಒಂದು ಕೇಸ್ ಬಿಡುತ್ತೆ. ಆ ಕೇಸೇ ಇವತ್ತು ನಾವೇನು ಪಾಪ್ಯುಲರ್ ಆಗಿ ಕಲಿತೀವಿ, CCI ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಒಂದು ಕೇಸ್ ಬಿಡುತ್ತೆ. ಆ ಕೇಸನ್ನ ಎದುರಿಸೋ ಶಕ್ತಿ ಚೇಂಬರ್ಗಿರಲ್ಲ, ದಿನ ಲಿವಿ ಅಂತ ಒದ್ದಾಡ್ತಾ ಇರ್ತಾರೆ. ಏನೋ ಬಿಗ್ ಸಿನಿಮಾ ಬಿಗ್ ಪಿಕ್ಚರ್ಸ್ ಬಗ್ಗೆ ಯಾವುದೋ ಒಂದು ತಪ್ಪು ಕಂಡು ಹಿಡಿಬೇಕು ಅಂತ ಹೇಳಿ ನಮ್ಮನ್ನು ಅವಾಗ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಒಂದು ಬ್ಯಾಡ್ ಲಕ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಬಿಗ್ FM ಅಲ್ಲಿ ಒಬ್ಬ RJ ರೋಹಿತ್ ಅನ್ನೋನು ಒಂದು ಯಾವುದೋ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಒಂದು ಸಂಭಾಷಣೆಯಲ್ಲಿ ಒಂದು ಹುಡುಗಿ ಫೋನ್ ಮಾಡಿ ಕೇಳ್ತಾಳೆ, ಸರ್ ರೋಹಿತ್ ಸರ್, ನಾನು ಒಂದು ಪಿಕ್ಚರ್ ಮಾಡಬೇಕು, ಒಂದು ಹೀರೋಯಿನ್ ಆಗಬೇಕು, ಆದರೆ ಕನ್ನಡ ಚಿತ್ರರಂಗದಲ್ಲಿ ಕ್ಯಾಸ್ಟಿಂಗ್ ಕೌಚ್ ಇದೆ, ಅದಕ್ಕೋಸ್ಕರ ನಾನು ಏನು ಮಾಡಬೇಕು ನನಗೆ ಅರ್ಥ ಆಗ್ತಾ ಇಲ್ಲ, ಆದರೆ ನನಗೆ ಕನ್ನಡದ ಆಸಕ್ತಿ ಇದೆ, ಪಿಕ್ಚರ್ ಆಸಕ್ತಿ ಇದೆ ಅಂತ ಹೇಳಿದಾಗ ಅದು ರೋಹಿತ್ ಅವ್ರು ಹೇಳ್ತಾರೆ, ಇದೆಲ್ಲ ಇಂಡಸ್ಟ್ರಿಯಲ್ ಇರುತ್ತೆ, ದಯವಿಟ್ಟು ಈ ಥರದೆಲ್ಲ ನೀವು ಇದನ್ನು ದಾಟ್ಕೊಂಡು ಹೋಗಬೇಕು, ನೀವು ಗಟ್ಟಿ ಮನಸ್ಸು ಮಾಡಿಕೊಂಡು ಚಿತ್ರರಂಗಕ್ಕೆ ಬರಬೇಕು ಅಂತ ಅದು ಹೇಳ್ತಾರೆ. ಆ ಕಾರ್ಯಕ್ರಮವನ್ನು ಯಾರೂ ಕೇಳಿಸ್ಕೊಂಡಿರಲ್ಲ, ಯಾರು ಅದ್ರ ಬಗ್ಗೆ ಗಮನ ಇರಲ್ಲ, ಆದರೆ ಕಾಂಪಿಟೇಷನ್ ಚಾನೆಲ್ ಅವರು ಅದನ್ನ ರೆಕಾರ್ಡ್ ಮಾಡಿ CD ಮಾಡಿ ಫಿಲಿಂ ಚೇಂಬರ್ ಅವ್ರ ಕೈ ತಲುಪಿಸ್ತಾರೆ. ಫಿಲಿಂ ಚೇಂಬರ್ ಅವರಿಗೆ ಇದೇ ಒಂದು ಅಸ್ತ್ರ ಇಟ್ಕೊಂಡು ಧರಣಿ ಕೊಡ್ತಾರೆ. ಆಗ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ಕಮಿಷನರ್ ಆಗಿರ್ತಾರೆ, ಬೆಂಗಳೂರು ಸಿಟಿ ಕಮಿಷನರ್ ಆಗಿರ್ತಾರೆ, ಅವಾಗ ಕರೆದ್ಬಿಟ್ಟು, ಸರ್ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ಕಲಾವಿದರೆಲ್ಲ ಪ್ರೊಸೆಷನ್ ಹೋಗ್ತಾ ಇದ್ದೀವಿ, ಪ್ರಶಾಂತ್ ಸಂಬರ್ಗಿನ ಕರೆಸಿ ಒಂದು ಮಾತುಕತೆ ಮಾಡಬೇಕು, ಇಲ್ಲಾಂದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಲೆಟರ್ ಕೊಡ್ತಾರೆ. ಎಲ್ಲಿಗೆ? ಕಮಿಷನರ್ ಆಫೀಸ್ಗೆ. ಏನೇನು ಲೆಟರ್ ಕೊಡ್ತಾರೆ? ನಮ್ಮ ಇಂಡಸ್ಟ್ರಿಗೆ ಧಕ್ಕೆ ಆಗಿದೆ, ನಮ್ಮ ಇಮೇಜ್ ಹಾಳಾಗಿದೆ, ಡೈರೆಕ್ಟರ್ಸ್ ಇಮೇಜ್ ಹಾಳಾಗಿದೆ, ದಯವಿಟ್ಟು ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಒಂದು ಲೆಟರ್ ಕೊಡ್ತಾರೆ. ಆ ಲೆಟರು ನನಗೆ ಬರುತ್ತೆ, ಕಮಿಷನರ್ ಆಫೀಸಿಂದ ನನಗೆ ಫೋನ್ ಬರುತ್ತೆ, ನೀವು ರೆಪ್ರೆಸೆಂಟೇಟಿವ್ ರಿಲಯನ್ಸ್ಗೆ, ದಯವಿಟ್ಟು ಇದನ್ನು ಬಗೆಹರಿಸಿ ಅಂತ ಹೇಳ್ತಾರೆ. ಆಗ ಮಾತುಕತೆಗೆ ಬಂದಿದ್ದು ರಾಕ್ಲೈನ್ ವೆಂಕಟೇಶ್ ಅವರು, ತಾಜ್ ವೆಸ್ಟರ್ನಲ್ಲಿ ಕರೀತಾರೆ, ನಾನು ಇದು ಹೆಂಗಾರು ಮಾಡಿ ಏನಾದ್ರು ಮಾಡ್ತೀನಿ ಅಂತ ಹೇಳ್ತಾರೆ. ಕೊನೆಗೆ ಅವ್ರು ಕೈ ಚೆಲ್ತಾರೆ, ಮತ್ತೆ ನಾನು ಚೇಂಬರ್ ಒಳಗೆ ಹೋಗ್ತೀನಿ, ಚೇಂಬರ್ ಒಳಗೆ ಹೋದಾಗ ನನ್ನ ಕತ್ತಿನ ಪಟ್ಟೆ ಇಟ್ಕೊಂಡು ಆಚೆ ಬಿಸಾಕ್ತಾರೆ ನನ್ನ. ಏನು ಅಂತ ಹೇಳ್ತಾರೆ, ಹಳೆ ಕೇಸಲ್ಲ ಆಚೆ ತೆಗಿಬೇಕು, ಕೈಟ್ ಸಂಬಂಧಪಟ್ಟ ನನ್ನ ಮೇಲೆ FIR ಹಾಕಿದೆಯಲ್ಲ ನೀನು, ಯಾವುದೋ
ಕೈಟ್ಸ್ ಪಿ ವಿ ಆರ್ ಅಲ್ಲಿ ಹಾಕಿರ್ತಕ್ಕಂತ ರೀಲ್ಸ್ ಉಟ್ಟಾಕಿರೋ ಕೇಸ್ಗಳನ್ನ ನೀನು ನಮ್ಮ ಮೇಲೆ ಕೇಸ್ ಹಾಕಿದೆಯಲ್ಲ, ತಗಿ, ತಗದ್ರೆ ಮಾತ್ರ ನಿಮಗೆ ನಾನು ಈ ಪ್ರೊಟೆಸ್ಟ್ ಅನ್ನ ನಿಲ್ಲಿಸ್ತೀನಿ ಅಂತ ಹೇಳ್ತಾರೆ. ಇದು ನಮಗೆ ಪೇಚಿಗೆ ಸಿಕ್ಕಾಕೊಳ್ಳುತ್ತೆ. ಒಂದು ಎಫ್ ಎಂ ಚಾನೆಲ್ಗೆ ಸ್ಟ್ರೈಕ್ ಮಾಡ್ತಾರೆ ಜನರು, ಅವಾಗ ಆರ್ಟಿಸ್ಟ್ ಬಂದು ರೇಡಿಯೋಲ್ಲಿ ಮಾತಾಡಲ್ಲ, ಈ ಥರದ್ದೆಲ್ಲ ಒಂದು ನಿಯಮ ಹಾಕಿ ಒಂದು ಸುತ್ತೋಲೆ ಹೊಡೆಸ್ತಾರೆ ಎಲ್ಲ ಚಿತ್ರರಂಗದ ಮಿತ್ರರಿಗೂ, ಕಲಾವಿದರಿಗೂ, ಹೀರೋಯಿನ್ಗೂ, ಹೀರೋಯಿನ್ಗೂ, ಮ್ಯೂಸಿಕ್ ಕಂಪ್ನಿಗೂ. ದಯವಿಟ್ಟು ಯಾರು ಬಿಗ್ ಎಫ್ ಎಂ ರೇಡಿಯೋಗೆ ಹಾಡು ಬೈಟ್ಸು ಅಥವಾ ಇಂಟರ್ವ್ಯೂಗಳನ್ನು ಕೊಡಬಾರ್ದು ಅಂತ ಸುತ್ತೋಲೆ ಹೊಡೆಸ್ತಾರೆ.